ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಮ್ಯಾನ್ ಬೈ ಮೊಹಮ್ಮದ್ ರಫಿ ಭಾಗವಾನ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹಿಸ್ಟ್ರಿಯ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ ಸೊ ಅದನ್ನು ನೋಡೋಣ ಅದೇ ರೀತಿ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವ್ರಿಗೆ ತುಂಬ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ನಾವು ಜಿ ಪಿ ಎಸ್ ಟಿ ಆರಿಗೆ ಸಂಬಂಧಪಟ್ಟಂತಹ ಶಾರ್ಟ್ ನೋಟ್ಸನ್ನು ನೋಡ್ತಾ ಇದ್ದೇವೆ ಸೊ ಈ ಒಂದು ವಿಡಿಯೋವನ್ನು ತಮ್ಮ ಇತರ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಅಕ್ಬರ್ ಈತ ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧ ಆದಂಥ ಒಂದು ದೊರೆ ಶ್ರೇಷ್ಠ ದೊರೆ ಜನನ ಸಿಂಧದ ಅಮರಕೋಟೆಯಲ್ಲಿ ಆಯಿತು ತಂದೆ ಹುಮಾಯನ ಹಾಗೂ ತಾಯಿ ಹಮಿದಾಬಾನು ಬೇಗಮ್ ಈತ ಹದಿಮೂರು ವರ್ಷದ ಬಾಲಕ ಆಗಿದ್ದರಿಂದ ಅವನ ಪೋಷಕನಾಗಿದ್ದ ಬೈರಂ ಖಾನ್ ಮತ್ತು ರಾಜ ಬೈರಂ ಖಾನ್ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನಡೆಸಿದ ಸೊ ಈತ ಹದಿನೈದುನೂರ ಐವತ್ತಾರರಲ್ಲಿ ಎರಡನೇ ಪಾನಿಪತ್ ಕದನ ಹೇಮು ಮತ್ತು ಬೈರಂ ಖಾನ ನೇ ನೆರವಿನಿಂದ ಅಕ್ಬರನು ಗೆಲುವನ್ನು ಸಾಧಿಸಿದ ಇಲ್ಲಿ ಹಳದಿ ಘಾಟ್ ಒಂದು ಕದನ ಬರುತ್ತೆ ಅಕ್ಬರ್ನ ದಂಡನಾಯಕನಾದ ಮಾನ್ಸಿಂಗ್ ಮತ್ತು ಅಶಬ್ ಖಾನ್ ನೇತೃತ್ವದಲ್ಲಿ ರಾಣಾ ಪ್ರತಾಪ ಸಿಂಗನ ವಿರುದ್ಧ ಯುದ್ಧ ನಡೆಯಿತು ಇಲ್ಲಿ ಅಕ್ಬರ್ನ ಸೈನ್ಯ ಜಯಶಾಲಿಗೊಳಿಸಿತು ಅದೇ ರೀತಿ ಅಕ್ಬರ್ನ ಧಾರ್ಮಿಕ ನೀತಿಗಳು ಒಂದು ವಿಷಯವನ್ನು ಹೇಳ್ತೇನೆ ಇಲ್ಲಿ ಅಕ್ಬರು ಅನಕ್ಷರಸ್ಥನಾಗಿರ್ತಾನೆ ಆತನಿಗೆ ಯಾವುದೇ ರೀತಿಯ ಓದು ಬರ ಬರ್ತಿರುವುದಿಲ್ಲ ಆದರೆ ಎಲ್ಲ ಪಂಡಿತರಿಗಿರುವಂಥ ನಾಲೆಜು ಆತನಿಗೆಲ್ಲ ಇರುತ್ತೆ ಯಾಕಂದರೆ ಹಲವಾರು ಧಾರ್ಮಿಕ ಗ್ರಂಥಗಳನ್ನು ಹಲವಾರು ಪುಸ್ತಕಗಳನ್ನು ಆತ ಅಭ್ಯಾಸ ಮಾಡ್ತಿರ್ತಾನೆ ಅಭ್ಯಾಸ ಮಾಡಿರ್ತಾನೆ ಸೊ ಅಭ್ಯಾಸ ಮಾಡಿರ್ತಾನೆ ಇಟ್ ಮೀನ್ಸ್ ಇನ್ನೊಬ್ಬರ ಕಡೆಯಿಂದ ಆ ವಿಷಯವನ್ನು ಸಂಗ್ರಹ ಮಾಡಿಕೊಂಡಿರ್ತಾನೆ ಸೊ ಈ ವಾಸ್ ಒನ್ ಆಫ್ ದ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಅದೇ ರೀತಿ ಅಕ್ಬರನ ಧಾರ್ಮಿಕ ನೀತಿ ಹಿಂದೂ ಧರ್ಮದ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದನು ಅದೇ ರೀತಿ ನೂರ ಎಂಬತ್ತೆರಡರಲ್ಲಿ ದಿನ್ ಇಲ್ಲಾಯಿ ಎಂಬ ಹೊಸ ಧರ್ಮವನ್ನು ಅಂದರೆ ಪಂಥವನ್ನು ಸ್ಥಾಪಿಸಿದನು ಈ ಪಂಥ ಮುಖ್ಯ ರುವಾರಿ ಅಬುಲ್ ಫಜಲ್ ಆಗಿದ್ದನು ಅಕ್ಬರನು ಆಸ್ಥಾನದಲ್ಲಿ ಅನೇಕ ಸಾರಿ ಅಕ್ಬರ ಆಸ್ಥಾನದಲ್ಲಿ ಅನೇಕ ಹಂತಗಳ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದ ಉನ್ನತ ದರ್ಜೆಯ ಮೊನ್ಸಬ್ ಎಂದು ಅವುಗಳನ್ನು ಮುಖ್ಯ ಅಂಶಗಳನ್ನಾಗಿ ಮಾಡಿದ್ದ ಅದರಲ್ಲಿ ಮನ್ಸಬ್ದಾರರೆಂದು ಹೆಸರು ಇಟ್ಟಿದ್ದ ಅಕ್ಬರನ್ನು ಸೊ ಅಕ್ಬರನು ಜಪ್ತಿ ಪದ್ಧತಿಯನ್ನು ಜಾರಿಗೆ ತಂದರು ಇದನ್ನು ತೋಡರಮಲ್ಲನ ಬಂದೋಬಸ್ತ್ ಪದ್ಧತಿ ಎಂದು ಕರೆಯಲಾಗಿದೆ ಸೊ ಇದು ಬಂದೂಬಸ್ ಪದ್ಧತಿ ಅಕ್ಬರ್ನ ಆಸ್ಥಾನದ ಆರ್ಥಿಕ ಒಂದು ಹಣಕಾಸಿನ ವ್ಯವಸ್ಥೆ ನೋಡಿಕೊಳ್ಳುವ ಒಂದು ಅಂಶನ ಇದು ಹೊಂದಿತ್ತು ಅದೇ ರೀತಿ ಅಕ್ಬರ್ನ ಆಸ್ಥಾನದಲ್ಲಿನ ಪ್ರಮುಖ ನವರತ್ನಗಳು ಮೊದಲನೇದಾಗಿ ತೋಡರಮಲ್ಲ ಅಬುಲ್ ಫಜಲ್ ಫೈಜಿ ಬೀರ್ಬಲ್ ತಾನ್ಸೆನ್ ಅಬುರ್ ಖಾನ್ ಹಮಿ ಹಮೀಬಾ ಅದೇ ರೀತಿ ಹಮೀಮಾ ಹುಮಾಮ್ ಮುಲ್ಲಾದೋ ಫಯಾಜ್ ಹಾಗೂ ಮಾನ್ಸಿಂಗ್ ಇವು ನವರತ್ನಗಳಾಗಿದ್ದರು ಅದೇ ರೀತಿ ಶಹಜಾನ್ ಬರ್ತಾನೆ ಇವನ ಒಂದು ಅವಧಿಯನ್ನು ಸುವರ್ಣ ಇವೆಂದು ಕರೆಯಲಾಗಿದೆ ತಾಜ್ಮಹಲನು ಹುಮಯ ಸಾರಿ ಯಮುನಾ ನದಿಯ ದಂಡೆಯ ಮೇಲೆ ಈತ ನೂರ ಮೂವತ್ತೆರಡರಲ್ಲಿ ಹಾಗೂ ಹದಿನಾರುನೂರ ಐವತ್ತ್ಮೂರರವರೆಗೆ ಈ ಒಂದು ತಾಜ್ಮಹಲ್ನ ನಿರ್ಮಾಣವಾಯಿತು ಇದು ಬಿಳಿಯ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಿಸಿರುವುದು ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ ಇದು ಯಮುನಾ ನದಿಯ ದಂಡೆ ಮೇಲಿದೆ ತದನಂತರ ಔರಂಗಜೇಬ ಔರಂಗಜೇಬ ತಂದೆ ಶಹಜಾನನ ಬಂಧನದಲ್ಲಿಟ್ಟು ಅಲಂಗೀರ್ ಎಂಬ ಬಿರುದನೊಂದಿಗೆ ಸಿಂಹಾಸನವನ್ನು ಏರಿದನು ಇವನು ಜೀವಂತ ಪಕೀರ ಅಥವಾ ಜಿಂದಾ ಫಕೀರ ಎನ್ನುವ ಒಂದು ಹೆಸರು ಅಥವಾ ಬಿರುದನ್ನು ಪಡೆದಿದ್ದ ಇತ ಸರಳವಾಗಿ ಬದುಕನ್ನು ಕಳೆದನು ಅದೇ ರೀತಿ ಸಾಹಿತ್ಯ ಬಾಬರನ ಬಾಬರ್ ನಾಮ ಜಹಂಗೀರನ ತುಜ್ಕಿ ಇ ಜಹಂಗೀರ್ ಅಬುಲ್ ಫಜಲ್ ಇನ್ ಇ ಅಕ್ಬರಿ ಅಥವಾ ಅಕ್ಬರ್ ನಾಮ ಇದು ಪರ್ಷಿಯನ್ ಭಾಷೆಯಲ್ಲಿದೆ ಅದೇ ರೀತಿ ಫೈಜುಯ ಲೀಲಾವತಿ ತೋಡರ ಮಲ್ಲನ ಭಾಗವತ ಪುರಾಣವನ್ನು ಸ್ಪರ್ಶಿಯನ್ ಭಾಷೆಗೆ ಭಾಷಾಂತರ ಮಾಡಿದನು ತುಳಸಿದಾಸ್ ಅವರ ರಾಮಚರಿತ ಮಾನಸ ಇದು ಹಿಂದಿಯಲ್ಲಿದೆ ಸೂರದಾಸರ ಸೂರ್ಸಾಗರ ಇದು ಕೂಡ ಹಿಂದಿಯಲ್ಲಿದೆ ಕಲೆ ಮತ್ತು ವಾಸ್ತು ವಾಸ್ತುಶಿಲ್ಪ ಇಂಡೋ ಪರ್ಷಿಯನ್ ಶೈಲಿಯಲ್ಲಿವೆ ಇವೆಲ್ಲ ಅಕ್ಬರ್ನ ಅವಧಿಯಲ್ಲಿ ಅಕ್ಬರಿ ಮಹಲ್ ಇದು ಬೀರ್ಬಲ್ ಮಹಲ್ ಅಂತ ಕರೀತಾರೆ ಸಾರಿ ಅಕ್ಬರ್ನ ಅವಧಿಯಲ್ಲಿ ಆದಂಥ ಒಂದು ಮಹಲ್ಗಳು ಅಕ್ಬರಿ ಮಹಲ್ ಬೀರ್ಬಲ್ ಮಹಲ್ ಜಹಾಂಗೀರ್ ಮಹಲ್ ಇಬಾದತ್ ಖಾನ್ ಫತೆಪುರ್ ಸಿಕ್ರಿ ಜಾಮಿ ಮಸೀದಿ ಪಂಚ್ ಮಹಲ್ ಬುಲಂದ್ ದರ್ವಾಜಾ ಹಾಗೂ ಜೋಧಾಬಾಯಿ ಮಹಲ್ ಅದೇ ರೀತಿ ಶಹಜಾನನ ಒಂದು ಅವಧಿಯಲ್ಲಿ ಕಂಡುಬರುವಂಥ ಕೋಟೆಗಳು ಅಥವಾ ವಾಸ್ತುಶಿಲ್ಪ ಕೆಂಪು ಕೋಟೆ ಮೋತಿ ಮಸೀದಿ ದಿವಾನಿ ಖಾಸ್ ಮಹಲ್ ಖಾಸ್ ಮಹಲ್ ಮಮತಾಜ್ ಮಹಲ್ ಜಾಮಿಯಾ ಮಸೀದಿ ಇದು ದೇಶದ ಅತ್ಯಂತ ದೊಡ್ಡ ಮಸೀದಿಯಾಗಿದೆ ಹಾಗೂ ಮಯೂರ ಸಿಂಹಾಸನ ಅದೇ ರೀತಿ ಚಿತ್ರಕಾರರು ಈ ಒಂದು ಅವಧಿಯಲ್ಲಿ ಕಂಡು ಬರುವಂಥ ಚಿತ್ರಕಾರರು ವೀರ ಸೈಯದ್ ಅಲಿ ಹಾಗೂ ಅಬುಲ್ ಸಮದ್ ಹಾಗೂ ಉಸ್ತಾದ್ ಮನ್ಸೂರ್ ಹಾಗೂ ಅಬುಲ್ ಹಸನ್ ಇವರು ಜಹಂಗೀರ್ನ ಆಸ್ಥಾನದಲ್ಲಿದ್ದರು ಬಹುಮನಿ ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಜ್ಯವು ಆರಂಭವಾದ ಕಾಲದಲ್ಲಿ ಆ ರಾಜ್ಯದ ಉತ್ತರ ಭಾಗದಲ್ಲಿ ಬಹುಮನಿ ಸಾಮ್ರಾಜ್ಯವು ಹದಿಮೂರು ನೂರ ನಲವತ್ತೇಳರಲ್ಲಿ ಸ್ಥಾಪನೆಯಾಯಿತು ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಹುಮನಿ ರಾಜ್ಯವು ಈಗಿನ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ ಭಾಗಗಳನ್ನು ಒಳಗೊಂಡಿತು ಪ್ರಾರಂಭ ಸಾರಿ ಪ್ರಾರಂಭದಲ್ಲಿ ಕಲಬುರ್ಗಿ ಅನಂತರ ಬೀದರ್ ಇದರ ರಾಜಧಾನಿಯಾಗಿತ್ತು ಕೃಷ್ಣಾ ನದಿಯ ಉತ್ತರದಲ್ಲಿ ಬಹುಮನಿ ಸಾಮ್ರಾಜ್ಯವಿದ್ದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವಿದ್ದಿತ್ತು ತಾಜುದ್ದೀನ್ ಫಿರೋಜ್ ಶಾ ಬಹುಮುನಿ ವಂಶದಲ್ಲೇ ಪ್ರಸಿದ್ಧ ಸುಲ್ತಾನ್ ಆಗಿದ್ದ ಸೊ ತಾಜುದ್ದೀನ್ ಫಿರೋಜ್ ಶಾ ಈತನೊಂದು ಅವಧಿ ಸಾಮಾನ್ಯ ಶಕ ಹದಿಮೂರು ನೂರ ತೊಂಬತ್ತೇಳರಿಂದ ಹದಿನಾಲ್ಕುನೂರ ಇಪ್ಪತ್ತೆರಡು ಈತ ದೌಲತಾಬಾದ್ನಲ್ಲಿ ಅಂದರೆ ಮಹಾರಾಷ್ಟ್ರ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪಿಸಿದನು ಕಲಬುರಗಿಯ ಸೌಂದರ್ಯವನ್ನು ಹೆಚ್ಚಿಸಿದವನು ಭೀಮಾ ನದಿ ದಂಡೆಯಲ್ಲಿ ಅಥವಾ ಬದಿಯಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಕಟ್ಟಿಸಿದನು ಸೂಫಿ ಸಂತ ಬಂದೇ ನಮಾಜಿಗೆ ಹಲವು ಗ್ರಾಮಗಳನ್ನು ಕೊಡುಗೆಯಾಗಿ ಕೊಟ್ಟನು ಅದೇ ರೀತಿ ಮಹಮ್ಮದ್ ಗವಾನ್ ಶಕ ಹದಿನಾಲ್ಕುನೂರ ಅರವತ್ತ್ ಹದಿನಾಲ್ಕುನೂರ ಎಂಬತ್ತೊಂದು ಪರ್ಷಿಯನ್ ಮೂಲದ ಮೂಲದವನಾದ ಗವಾನನು ಮೂರನೇ ಬಹುಮ ಮೊಹಮ್ಮದ್ ಶಾನ ಸುಲ್ತಾನನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಿದ್ದನು ಅಂದರೆ ಈತ ಪರ್ಷಿಯನ್ದವನು ಆದರೆ ಇಲ್ಲಿ ಮೂರನೇ ಮೊಹಮ್ಮದ್ ಶಾನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಾಯಿದ್ದ ಸೊ ಪ್ರಮುಖ ಬಹುಮನಿ ಸುಲ್ತಾನರು ಯಾರ್ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಫಿರೋಜ್ ಶಾ ಅಹಮ್ಮದ್ ಶಾ ಹಾಗೂ ಮೂರನೇ ಮೊಹಮ್ಮದ್ ಶಾ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದ್ರಸಾವನ್ನು ಸ್ಥಾಪಿಸಿದನು ಇವರ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಬಂದೆ ನಮಾಜ್ ಎಂಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವನು ಇವನು ವಿನೀತರ ವಿದೇಶಿ ವಿದ್ವಾಂಸರ ಬಳಸಿದ ಭಾಷೆಯನ್ನು ದಖನಿ ದಖನಿ ಎಂದು ಪ್ರಸಿದ್ಧವಾಯಿತು ಇದೇ ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು ಇವರ ವಾಸ್ತುಶಿಲ್ಪಗಳು ಹಿಂದೂ ಮುಸ್ಲಿಂ ಶೈಲಿಯಲ್ಲಿವೆ ಇದು ದಖನಿ ಶೈಲಿ ಎಂದು ಪರಿಚಯಿಸಲಾಗಿದೆ ಬಹುಮನಿಗಳ ಮೊದಲ ರಚನೆ ಎಂದರೆ ಕಲಬುರ್ಗಿಯ ಜಾಮಿಯಾ ಮಸೀದಿ ಇದು ಮೊಹಮ್ಮದ್ ಶಾನ ರಚನೆ ಆಗಿದೆ ಅದೇ ರೀತಿ ಬಂದೆ ನಮಾಜರ ಸಮಾಧಿ ಕಲಬುರ್ಗಿಯ ಇನ್ನೊಂದು ಪ್ರಮುಖ ರಚನೆ ಬೀದರ್ನ ಸೋಲಾಖಾಮ್ನ ಮಸೀದಿ ಬೀದರ್ನ ಬಿಳಿಯ ಅಷ್ಟೂರಿನ ಹನ್ನೆರಡು ಸಮಾಧಿಗಳು ಕಂಡುಬರ್ತವೆ ಅದೇ ರೀತಿ ಶಾಹಿ ಮಾನ್ಯತೆಗಳು ಯಾವಪ್ಪ ಅಂದರೆ ಬಹುಮನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಕಂಡು ಬರ್ತವೆ ಅವುಗಳೆಂದರೆ ಬಿಜಾಪುರದ ಶಾಹಿ ಬೀದರ್ನ ಬರೀದ್ ಶಾಹಿ ಗೋಲ್ಕಂಡದ ಕುತುಬ್ ಶಾಹಿ ಅಹಮದ್ ನಗರದ ನಿಜಾಮ್ ಶಾಹಿ ಬಿರಾರ್ನ ಇಮಾದ್ ಶಾಹಿ ಸೊ ಇವೆಲ್ಲವೂ ಶಾಹಿ ಮಾನ್ಯತೆಗಳು ಬರ್ತವೆ ಸೊ ಇವುಗಳ ಬಗ್ಗೆ ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಒಂದು ವಿಡಿಯೋ ತಮಗೆ ಇಷ್ಟವ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅದೇ ರೀತಿ ಈ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್